ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಭೂಮಿ ಗುಳುಂಬಾಡಲಾಗಿದೆ. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಅಕ್ರಮ ಬಯಲಿಗೆ ಬಂದಿದೆ. ಒಟ್ಟು 13 ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಅಧಿಕಾರಿಗಳೇ ಸೇರಿಕೊಂಡು ಪರಭಾರಿಯನ್ನ ಮಾಡಿದ್ದಾರೆ ಖಾಸಗಿ ವ್ಯಕ್ತಿಗಳಿಗೆ. ಕಟಗೇನಹಳ್ಳಿಯ ಸರ್ವೆ ನಂಬರ್ 28ರಲ್ಲಿನ ಭೂಮಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಖಾಸಗಿಯವರಿಗೆ ಪರಭಾರಿಯನ್ನ ಮಾಡಿದ್ದಾರೆ. ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ ಚಿನ್ನದಂತ ಭೂಮಿ, 13 ಎಕರೆ ಜಮೀನು ಪರಭಾರೆ ಮಾಡಿರೋದು ಮತ್ತಾರು ಅಲ್ಲ, 4 ಜನ ಕೆಎಎಸ್ ಅಧಿಕಾರಿಗಳು, ಇವರನ್ನು ಸೇರಿ 15 ಅಧಿಕಾರಿಗಳು ಈ ಕೇಸಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿದ್ರು, ಇದುವರೆಗೂ ಕ್ರಮ ಆಗಿಲ್ಲ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ಆದೇಶವನ್ನು ಕೊಟ್ಟು 5 ತಿಂಗಳಾಗಿದೆ, ಆದರೆ ಇಲ್ಲೇ ತನಕ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ಸರ್ವೆ ನಂಬರ್ 28ರಲ್ಲಿದ್ದ 62 ಎಕರೆ ಸರ್ಕಾರಿ ಗೋಮಾಳದಲ್ಲಿ 13.07 ಎಕರೆ ಭೂಮಿ ಅಕ್ರಮವಾಗಿ ಪರಭಾರಿಯನ್ನ ಮಾಡಲಾಗಿದೆ. ಸೊ ಈ ಜಾಗವನ್ನ ಶಾಲೆ, ಆಟದ ಮೈದಾನ, ಸ್ಮಶಾನಕ್ಕೆ ಅಂಥೇಳಿ ಕಾಯ್ದಿರಿಸಲಾಗಿತ್ತು. ಈ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಅಕ್ರಮವಾಗಿ ಪರಭಾರಿಯನ್ನ ಮಾಡಲಾಗಿದೆ. ಪ್ರಾದೇಶಿಕ ಆಯುಕ್ತರು ನಡೆಸಿದಂತಹ ವಿಚಾರಣೆಯಲ್ಲಿ ಇದು ಕನ್ಫರ್ಮ್ ಆಗಿದೆ. ಬ್ಯಾಟರಾಯನ್ಪುರ ಬಳಿಯಲ್ಲಿ 62 ಎಕರೆ ಗೋಮಾಳ ಭೂಮಿ ಇದೆ. ಕಟಗೇನಹಳ್ಳಿ ಸರ್ವೆ ನಂಬರ್ 28ರಲ್ಲಿ 62 ಎಕರೆ ಭೂಮಿ ಇರೋದು, ಅದರಲ್ಲಿ 13 ಎಕರೆ ಜಾಗವನ್ನು ಶಾಲೆ, ಮೈದಾನ, ಸ್ಮಶಾನಕ್ಕೆ ಅಂಥೇಳಿ ಮೀಸಲಿಡಲಾಗಿತ್ತು. ಆದರೆ ಇದೇ 13 ಎಕರೆ ಜಾಗ ಬಿಜೆಪಿಯವರು ಹೇಳ್ತಿರೋ ಪ್ರಕಾರ 13 ಎಕರೆ ಪ್ಲಸ್ 7 ಎಕರೆ ಅಲ್ಲಿ ಖರಾಬಿತ್ತು, ಎಲ್ಲ ಸೇರಿ 20 ಎಕರೆ ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿದ್ದಾರೆ ಅಂಥೇಳಿ ಆರೋಪಗಳನ್ನು ಮಾಡಲಾಗಿದೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಈ ಹಗರಣ ಆಗಿದೆ. ಬಿಜೆಪಿ ಇದನ್ನು ಬಿಡೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ, ಸದನದ ಒಳಗೂ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ್ ಹೇಳಿದ್ದಾರೆ. ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಈ ತರ ಭೂ ಹಗರಣ ಆಗಿದೆ. ಇಬ್ಬರು ಸಚಿವರು ಜಮೀನನ್ನು ನುಂಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸೂಕ್ತ ಕ್ರಮ ಇಲ್ಲ ಆಗಬೇಕು ಅಂತೇಳಿ ಬಿಜೆಪಿ ಶಾಸಕ ಯತ್ನಾಳ್ ಆಗ್ರಹವನ್ನು ಮಾಡಿದ್ದಾರೆ. ಜನರ ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ, ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಿಕ್ಕತ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ 1000 ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗಳು, ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 13 ಎಕರೆ ಮತ್ತು 7 ಎಕರೆ ಖರಾಬ ತಳ್ಳಿಯನ್ನು ಸುಮಾರು 20 ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ. ಸಕ್ಕರೆ ಏನು ಮಂತ್ರಿ ಅದಾರಲ್ಲ ಅವ್ರದ್ದು ಒಂದು ದೊಡ್ಡ ಭ್ರಷ್ಟಾಚಾರ ಇಟ್ಟರಲ್ಲಿ ಹೊರಗೆ ಬರ್ತದೆ. ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡಲಿಕ್ಕೆ ನಿಂತಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದರಿಂದ ಅವರಿಗೆ ಡೆವಲಪ್ಮೆಂಟ್ ಅಂತೂ ಏನು. ಸರ್ಕಾರಿ ಭೂಮಿಯನ್ನು ಗುಳುಂ ಮಾಡಿರುವಂಥ ವಿಷಯಕ್ಕೆ ಕೃಷ್ಣ ಬೈರೇಗೌಡರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಅಂತ ನ್ಯೂಸ್ 18ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕಟಗೇನಹಳ್ಳಿಯ ಸರ್ವೆ ನಂಬರ್ 28ರಲ್ಲಿ 13 ಎಕರೆ ಭೂಮಿ ಏನಿತ್ತು ಅದು ಪರಭಾರೆ ಆಗಿರೋದು ನಮ್ಮ ಸರ್ಕಾರದ ಅವಧಿಯಲ್ಲಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ಭೂಮಿಯನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಶಾಮೀಲಾದಂಥ ಅಧಿಕಾರಿಗಳ ವಿರುದ್ಧ ತನಿಖೆ ಆಗ್ತಾ ಇದೆ, ತನಿಖಾ ವರದಿ ಬಂದ ಕೂಡಲೇ ನಾವು ಕ್ರಮ ಕೈಗೊಳ್ತೀವಿ ಅಂಥೇಳಿ ನ್ಯೂಸ್ 18ಗೆ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರೋದು, ಈಗ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು ಹೇಳಿರೋದು ಇದು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವಂಥ ಒಂದು ಭ್ರಷ್ಟಾಚಾರ, ನಾವೀಗ ತನಿಖೆ ಮಾಡ್ತಿದ್ದೀವಿ, ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ಕಟ್ಟಿಗೆನಹಳ್ಳಿಯಲ್ಲಿ ಆ ಜಾಗಕ್ಕೆ ನಾವು ಈಗ ಕಾಂಪೌಂಡ್ ಹಾಕುವಂಥ ಕೆಲಸವನ್ನು ಕೂಡ ಆರಂಭ ಮಾಡಿದ್ದೇವೆ. ಸೊ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಪ್ರಾದೇಶಿಕ ಆಯುಕ್ತರು, ಅವರು ಖುದ್ದಾಗಿ ಇದನ್ನ ಗಮನ ಹರಿಸಿ ಅಲ್ಲಿ ಬೇಕಾದಂತಹ ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೆಲವರಿಗೆ ಆ ಜಾಗದಲ್ಲಿ ಯಾವುದೋ ಹಳೆ ದಾಖಲೆಗಳ ಆಧಾರದ ಮೇಲೆ ಕೆಲವರಿಗೆ ಖಾತೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅವರು ಬೋಗಸ್ ದಾಖಲೆನೋ ಅದನ್ನ ಸರಿಯಾಗಿ ವೆರಿಫೈ ಮಾಡದೆ ನಮ್ಮ ಅಧಿಕಾರಿಗಳು ಹಿಂದೆ ಮಾಡಿಕೊಟ್ಟು ಇವಾಗ ನಮ್ಮನ್ನ ಒಂಥರ, ಯಾಕಂದ್ರೆ ಅವರು ಭಾಗಶಃ ದಾಖಲೆ ಮಾಡಿಕೊಂಡಿರೋದ್ರಿಂದ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದಾರೆ. ಆದರೂ ಕೂಡ
ಇದು ಅವೆಲ್ಲ ದಾಖಲೆಗಳು ನೈಜತೆಯನ್ನ ಪರಿಶೀಲನೆ ಮಾಡಬೇಕು. ಅವ್ರು ಯಾರು ಕೂಡ ಯಾವಾಗೋ 75 ಇಸ್ವಿಯಲ್ಲಿ ಮಂಜೂರಾಗಿದೆ ಅಂತ ಹೇಳ್ತಾರೆ, ಇಲ್ಲಿವರೆಗೂ ಒಂದು ದಿನ ಕೂಡ ಆ ಜಾಗಕ್ಕೆ ಪೊಸೆಷನ್ಗೆ ಬಂದಿಲ್ಲ, ಅನುಭವದಲ್ಲಿ ಇಲ್ಲ. ಆದ್ರೂ ಕೂಡ ಅವರಿಗೆ ಖಾತೆಯನ್ನ ಮಾಡಿಕೊಡೋ ಅಂತದ್ದು ಹೋದ ಸರ್ಕಾರದಲ್ಲಿ ಆಗಿದೆ. ಸೊ ಈಗ ಅದನ್ನೆಲ್ಲ ವಜಾ ಮಾಡಿಸ್ಲಿಕ್ಕೂ ಕೂಡ ಕೋರ್ಟ್ಗೆ ಅಪೀಲ್ ಹಾಕ್ಬೇಕು ಅಂತಾನೂ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ ದ ಮೀನ್ ಟೈಮ್ ಆ ಜಾಗವನ್ನ ಪೊಸೆಷನ್ಗೆ ತಗೊಂಡ್ರೆ ಸರ್ಕಾರಕ್ಕೆ ವಶಕ್ಕೆ ತಗೋಬೇಕು, ಕಾಂಪೌಂಡ್ ಹಾಕ್ಬೇಕು ಅಂತಾನು ನಾನು ಸೂಚನೆ ಕೊಟ್ಟಿದ್ದೇನೆ.